ಬರ್ಮುಡಾ ಟ್ರಯಾಂಗಲ್ ಹಿಂದಿನ ತಲೆಮಾರಿಗೆ ನಿಗೂಢ ಅನಿಸಿದ ವಿಷಯ ಈಗೇನಿಲ್ಲ ಈ ದಿನಗಳಲ್ಲಿ ಯಾವ ಹಡಗು ಬರ್ಮುಡಾ ಟ್ರಯಾಂಗಲ್ನಲ್ಲಿ ಅಪಘಾತಕ್ಕೀಡಾಗಲ್ಲ ಅದು ಹಡಗು ನಡೆಸೋಕೆ ಕಷ್ಟವಾದ ಜಾಗ ಒಂದು ಡಾಕ್ಯುಮೆಂಟ್ರಿ ಬಂದಿತ್ತು ಅಲ್ಲಿ ಹಡಗು ನಡೆಸೋದು ಎಷ್ಟು ಕಷ್ಟ ಅಂತ ಟರ್ಕಿಯ ಇಸ್ತಾಂಬುಲಿನ ಎರಡು ತೀರಗಳ ನಡುವಿನ ಸಮುದ್ರಕ್ಕೆ ಬಾಸ್ಪರಸ್ ಅಂತಾರೆ ಅಲ್ಲಿ ಹಡಗು ನಡೆಸೋದು ಕಷ್ಟ ಈಗಲ್ಲಿ ಎಂಟು ರೇಡಾರ್ ಸ್ಟೇಷನ್ಗಳಿವೆ ಹಡಗುಗಳನ್ನು ನಿರ್ದೇಶಿಸೋದಕ್ಕೆ ಹಿಂದೆ ಹಲವು ಹಡಗುಗಳು ಏನಕ್ಕಾದರೂ ಅಪ್ಪಳಿಸುತ್ತಿದ್ವು ಈಗ ಹಡಗುಗಳನ್ನು ನಿರ್ದೇಶಿಸೋದಕ್ಕೆ ಎಂಟು ರೇಡಾರ್ ಸ್ಟೇಷನ್ಗಳಿವೆ ಯಾಕೆಂದರೆ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅದು ಕೆಲವು ರಸ್ತೆ ತಿರುವುಗಳ ತರಹ ಅಲ್ಲಿ ಪ್ರತಿ ದಿನ ಅಪಘಾತ ಆಗ್ತಿರುತ್ತೆ ಜನ ಕೂಡ್ಲೆ ಅಂತಾರೆ ಅಲ್ಲಿ ಒಂದು ದೆವ್ವ ಇದೆ ಅದು ಅಪಘಾತ ಉಂಟು ಮಾಡುತ್ತಿದೆ ಹೆಚ್ಚು ದೆವ್ವಗಳನ್ನು ಸೇರಿಸ್ಕೊಳ್ತಿದೆ ಮೈಸೂರು ರೋಡ್ ಕಿಂಗೇರಿ ಪ್ರತಿ ತಿಂಗಳು ಕನಿಷ್ಠ ಮೂರರಿಂದ ಐದು ಜನ ಸಾಯೋರು ಆ ತಿರುವಿನಲ್ಲಿ ಆ ರಸ್ತೆ ಹೀಗೆ ಮೇಲೆ ಹೋಗುತ್ತೆ ಶಾರ್ಪ್ ಬೆಂಡ್ ಇದೆ ಕೆಳಗೆ ರೈಲ್ವೆ ಟ್ರ್ಯಾಕ್ ಇದೆ ಈ ಥರ ಶಾರ್ಪ್ ಬೆಂಡ್ ಇದೆ ಆಮೇಲೆ ಹೀಗೆ ಹೋಗುತ್ತೆ ಜನರು ಪ್ರತಿದಿನ ಈ ತಿರುವಿನಲ್ಲಿ ಬಂದು ಅಪ್ಪಳಿಸೋರು ಬೋರ್ಡ್ಗಳು ಅಪಾಯ ಅಪಘಾತ ವಲಯ ಅದನ್ನು ಓದಿ ಜನರು ಅಪಘಾತ ಮಾಡ್ಕೋಬೇಕು ಅನ್ಕೋತಾರೆ ಎಷ್ಟು ನೂರು ಜನ ಅಲ್ಲಿ ಸಾವಿಗೀಡಾದರು ಅಂತ ಗೊತ್ತಿಲ್ಲ ಅದು ಕುಖ್ಯಾತವಾಗಿತ್ತು ನನ್ನದು ದಾಖಲೆ ಇತ್ತು ಮೈಸೂರಿಂದ ಬೆಂಗಳೂರಿಗೆ ಬರೀ ಒಂದು ಗಂಟೆ ಮೂವತ್ತ್ನಾಲ್ಕು ನಿಮಿಷಗಳು ನನ್ನ ಬೈಕ್ ಮೇಲೆ ರಸ್ತೆಗಳು ಇವತ್ತಿನ ಥರ ಇರಲಿಲ್ಲ ಒಂದು ದಿನ ನಾನು ಫುಲ್ ಸ್ಪೀಡ್ನಲ್ಲಿ ಬಂದೆ ಈ ತಿರುವಿಗೆ ಬಂದಾಗ ಹೆಚ್ಚು ಕಮ್ಮಿ ಬಿದ್ದುಬಿಟ್ಟೆ ಬೈಕ್ ನಿಲ್ಲಿಸಿ ಹಿಂದೆ ಹೋಗಿ ನೋಡ್ದೆ ಸರಳವಾದ ವಿಷಯ ನೋಡೋ ಅಗತ್ಯನೂ ಇಲ್ಲ ಆದರೆ ಈ ರಸ್ತೆ ಕಣ್ಣಿಗೆ ಮೋಸ ಮಾಡುತ್ತೆ ರಸ್ತೆ ಮೇಲೇರುತ್ತೆ ಅದಕ್ಕೆ ಹೆಚ್ಚು ವೇಗವಾಗಿ ಬರ್ತೀರಾ ರಸ್ತೆ ಹೀಗೆ ತಿರುಗುವಾಗ ಅದನ್ನು ಹೀಗೆ ಮಾಡಿರಬೇಕು ಆದರೆ ಇದು ಸ್ವಲ್ಪ ಹೀಗಿದೆ ಗೊತ್ತೇ ಆಗೋಲ್ಲ ಇದು ಸಹಜವಾಗಿ ನಿಮಗೆ ಗೊತ್ತಿರೋ ವಿಷಯ ಇದೇನು ರಾಕೆಟ್ ಸೈನ್ಸ್ ಅಲ್ಲ ಆದರೆ ಈ ರಸ್ತೆ ಇದಿರೋ ರೀತಿ ಹಿಂದಿರೋ ಮರಗಳು ರೈಲ್ವೆ ಟ್ರ್ಯಾಕು ಅದು ಕೆಳಗಿಳಿಯೋ ರೀತಿ ಈ ಬದಿ ಇರೋ ರೀತಿ ಇವೆಲ್ಲ ಸೇರಿ ಕಣ್ಣಿಗೆ ಮೋಸ ಮಾಡುತ್ತವೆ ಅವತ್ತು ನಾನು ಹೆಚ್ಚು ಕಮ್ಮಿ ಹೋಗ್ಬಿಟ್ಟಿದ್ದೆ ಆಮೇಲೆ ಆ ರಸ್ತೆಯಲ್ಲಿ ಅರ್ಧ ಗಂಟೆ ಕಳೆದೆ ಮೇಲೆ ಕೆಳಗೆ ಹೋದೆ ನನ್ನ ಕಂಟ್ರೋಲ್ ಯಾಕೆ ತಪ್ತು ಅಂತ ತಿಳ್ಕೊಳ್ಳೋಕೆ ಆಮೇಲೆ ಗೊತ್ತಾಯಿತು ಏನಾಗ್ತಿದೆ ಅಂತ ಈಗ ಹೈವೇ ಬಂದಿದೆ ತಿರುವು ತೆಗೆದು ಬಿಟ್ಟಿದ್ದಾರೆ ಕೆಂಗೇರಿನಲ್ಲಿ ಯಾರೂ ಸಾಯಲ್ಲ ದೆವ್ವಗಳು ಹೋಗ್ಬಿಟ್ಟಿವೆ ಹಾಗೇನೆ ಬರ್ಮಣ ಟ್ರಯಾಂಗಲ್ ಚಲಿಸೋದಕ್ಕೆ ಕಷ್ಟವಾದ ಜಾಗ ಅಷ್ಟೆ ಅದು ಹಿಂದೆ ಜ್ವಾಲಾಮುಖಿಗಳಿದ್ದ ಜಾಗವಾದ್ದರಿಂದ ಸಮುದ್ರದ ಅಡಿಯಲ್ಲಿ ಸಣ್ಣ ಬೆಟ್ಟಗಳ ಥರ ಚೂಪಾದ ಕಲ್ಲುಗಳಿವೆ ಅಲ್ಲಿ ಜಾಗೃತಿಯಿಂದ ನಡೆಸಬೇಕು ಇದು ಇಟಲಿ ತೀರದಲ್ಲೂ ಆಗ್ತಿರುತ್ತೆ ಯಾಕಂದರೆ ಕೆಲವು ಸ್ಥಳಗಳಲ್ಲಿ ಸಂಚರಿಸೋದು ಕಷ್ಟ ಕುಶಲತೆ ಬೇಕು ಈಗದು ಹೆಚ್ಚು ಕಮ್ಮಿ ನಿಂತು ಹೋಗಿದೆ ಬರ್ಮುಣ ಟ್ರಯಾಂಗಲ್ನಲ್ಲಿ ಯಾರೂ ಕಣ್ಮರೆಯಾಗಲ್ಲ ಎಲ್ಲ ಹಡಗುಗಳಲ್ಲೂ ತಂತ್ರಜ್ಞಾನ ಇದೆ ಅದು ಎಲ್ಲ ತೋರಿಸುತ್ತೆ ಸೋನಾ ರೀಡರ್ ರೀಡಾರ್ಗಳು ರೇಡಿಯೋ ಆಲ್ಟಿಮೀಟರ್ ಇವು ಎಲ್ಲ ತೋರಿಸುತ್ತೆ ಹಾಗಾಗಿ ಈಗ ಅಪಘಾತಗಳಲ್ಲಾಗೋಲ್ಲ ಇಂಥ ಸ್ಥಳಗಳಲ್ಲಿ ಹಡಗಿನ ಕ್ಯಾಪ್ಟನ್ಗಳು ಹಡಗನ್ನ ಬರೀ ತಮ್ಮ ಕಣ್ ಶಕ್ತಿಯಿಂದ ನಡೆಸ್ತಿದ್ದಾಗ ಅಪಘಾತ ಆಗೋ ಎಲ್ಲ ಸಾಧ್ಯತೆಗಳಿದ್ವು ಜನ ಯಾವಾಗಲೂ ಕೌತುಕಕ್ಕಾಗಿ ಕಾಯ್ತಿರ್ತಾರೆ ಅದು ಕೆಟ್ಟದೇನಲ್ಲ ಯಾಕಂದ್ರೆ ಇವರೆಲ್ಲ ಹಂಬಲಿಸ್ತಿರೋದು ಏನ್ ಹೇಳೋದು ಇವರು ರಹಸ್ಯವಿದ್ಯೆಗಳ ವಿದ್ಯಾರ್ಥಿಗಳಾಗಲು ಬಯಸ್ತಿರೋರು ದಾರಿ ಸಿಕ್ಕಿಲ್ವಾದ್ರಿಂದ ತಾವೇ ಏನೋ ಸೃಷ್ಟಿಸ್ಕೊಂಡ್ರು ಅನ್ವೇಷಿಸೋ ಬದಲು ಅವರೇ ಏನೋ ಆವಿಷ್ಕರಿಸಿದ್ರು ನೀವೇನೂ ಆವಿಷ್ಕರಿಸ್ಬೇಡಿ ನೀವು ಶೋಧಿಸಿ ಕಂಡುಹಿಡಿಯೋದು ಮುಖ್ಯ ಸತ್ಯವನ್ನ ಕಂಡುಹಿಡಿಬಹುದಷ್ಟೇ ಆವಿಷ್ಕಾರ ಅಂದರೆ ನೀವೇ ಕಲ್ಪಿಸ್ಕೊಂಡಿದ್ದು ಏನನ್ನೂ ಕಲ್ಪಿಸ್ಕೊಳ್ಬೇಡಿ ಅಸ್ತಿತ್ವದ ಬಾಗಿಲುಗಳನ್ನು ತೆರೆಯೋದು ಮುಖ್ಯ ಏನನ್ನು ಕಲ್ಪಿಸಿಕೊಳ್ಳೋದಲ್ಲ